ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಸೂರಜ್ ವಿರುದ್ಧ ಡಿಜಿಗೆ ದೂರು ನೀಡಿದ್ದಾರೆ ಎನ್ನಲಾದಂತಹ ಪತ್ರ ಈಗ ವೈರಲ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆಯಿತು, ಈಗ ಸೂರಜ್ ರೇವಣ್ಣ ವಿರುದ್ಧ ಡಿಜಿಗೆ ದೂರು ನೀಡಿದ್ದಾರೆ ಎನ್ನಲಾದಂತಹ ಪತ್ರ ವೈರಲ್ ಆಗ್ತಾ ಇದೆ. ಮನೆಗೆ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ ಅಂತ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಮನೆ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯವೆಸಗಿ ಕೊಲೆ ಮಾಡೋದಾಗಿ ಬೆದರಿಕೆಯಂತೆ ಜೆಡಿಎಸ್ ಕಾರ್ಯಕರ್ತ ಎಂದು ಹೇಳಿಕೊಂಡು ಬರೆದಿರುವಂತಹ ಪತ್ರ ಇದು. ಅರಕಲಗೂಡು ಮೂಲದ ಯುವಕ ಬರೆದಿದ್ದಾನೆ ಎನ್ನಲಾದಂತಹ ಪತ್ರ ಈಗ ವೈರಲ್ ಆಗ್ತಾ ಇದೆ. ಎಸ್, ವೈರಲ್ ಆದಂತಹ ಪತ್ರದಲ್ಲಿ ಏನೆಲ್ಲ ಸಾರಾಂಶ ಇದೆ ಅಂತ ನೋಡೋದಾದ್ರೆ, ಕ್ಯಾಂಪೇನ್ಗಾಗಿ ನಮ್ಮ ಊರಿಗೆ ಬಂದಿದ್ರು, ಇನ್ನ ಲೈವ್ ಸೆಟಲ್ ಮಾಡ್ತೇನೆ ನಾನು ಹೇಳಿದಂತೆ ಕೇಳು ಅಂತ ಆಮಿಷ ಒಡ್ಡಿದ್ರಂತೆ ರೇವಣ್ಣ ಅವರು. ನಿತ್ಯವೂ ಗುಡ್ ಮಾರ್ನಿಂಗ್ ಅಂತ ಲವ್ ಸಿಂಬಲ್ ಸಮೇತ ಮೆಸೇಜ್ ಮಾಡ್ತಾ ಇದ್ರಂತೆ. ತೋಟದ ಮನೆಗೆ ಕರೆಸ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರಂತೆ. ಮುಂದೆಯೂ ಕರೆದಾಗ್ಲೆಲ್ಲ ಸಹಕರಿಸಬೇಕು ಅಂತ ಬೆದರಿಕೆ ಹಾಕಿದ್ದಾರಂತೆ. ದೇವೇಗೌಡರು ಕುಮಾರಸ್ವಾಮಿ ಸಪೋರ್ಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರಂತೆ. ಬಾಯ್ ಬಿಟ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಸಿದಾರಂತೆ ಸೂರಜ್ ರೇವಣ್ಣ ಅವರು. ಕುಟುಂಬ ಸರ್ವನಾಶ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತನಾಗಿದ್ದು ಎಂಪಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಕ್ಯಾಂಪೇನ್ಗಾಗಿ ನಮ್ಮೂರಿಗೆ ಬಂದಾಗ ಸೂರಜ್ ರೇವಣ್ಣ ಪರಿಚಯ ಆದ್ರು. ಇದೆಲ್ಲವೂ ಕೂಡ ಪತ್ರದ ಸಾರಾಂಶದಲ್ಲಿದೆ. ಮತ್ತೊಂದು ಕಡೆ ಆತನಿಗೆ ಇವರು ಒಂದಿಷ್ಟು ಆಮಿಷ ಒಡ್ಡಿದ್ದಾರೆ, ಲೈಫ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ರೇವಣ್ಣ ಫ್ಯಾಮಿಲಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮತ್ತೊಂದು ವಿಚಾರ ಈಗ ಬಯಲಾಗ್ತಾ ಇದೆ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಈ ಲೆಟರ್ ಬರೆದಿದ್ದಾರಲ್ಲ, ಆ ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಚೇತನ್? ಪ್ರಮುಖವಾಗಿ ಸೂರಜ್ ರೇವಣ್ಣ ವಿರುದ್ಧ ದಾಖಲಾದಂಥ, ಅಂದರೆ ಏನೊಂದು ಆ ವೈರಲ್ ಆಗ್ತಾ ಇರುವಂಥ ಒಂದು ಏನು ಪತ್ರ ಏನಿದೆ, ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದು ಅಸಲಿಯೋ ನಕಲಿ ಅನ್ನೋದು ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಮತ್ತು ಈ ಬಗ್ಗೆ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಮತ್ತು ಈ ಒಂದು ಪತ್ರದಲ್ಲಿ ಏನು ಡಿ ಜಿ ಕಚೇರಿಗೆ ಅಂತೇಳಿ ಏನೋ ಒಂದು ವೈರಲ್ ಆಗ್ತಾ ಇದೆ ಪತ್ರ, ಅದು ಡಿ ಜಿ ಕಚೇರಿಗಾಗಿರ್ಬೋದು ಅಥವಾ ಹೋಮ್ ಮಿನಿಸ್ಟರ್ಗಾಗಿರ್ಬೋದು, ಯಾರಿಗೂ ಕೂಡ ಅದು ಇನ್ನೂ ಅದು ಕಂಪ್ಲೇಂಟ್ ಹೋಗಿರುವಂಥ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಪತ್ರ ವೈರಲ್ ಆಗ್ತಾ ಇದೆ. ಸೂರಜ್ ರೇವಣ್ಣ ವಿರುದ್ಧವಾದಂತಹ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಆರೋಪ, ಗಂಭೀರ ಆರೋಪ ಇರುವಂಥದ್ದು. ಅದು ಜೆ ಡಿ ಎಸ್ ಕಾರ್ಯಕರ್ತ ಮತ್ತು ಓರ್ವ ಯುವಕನೋರ್ವನು ಈ ಥರ ಕಂಪ್ಲೇಂಟ್ ಏನು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥ ಬಗ್ಗೆ ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಸುದೀರ್ಘವಾಗಿ 4-5 ಪೇಜ್ಗಳಿರುವಂಥ ಒಂದು ದೂರಿನ ಒಂದು ಪ್ರತಿ. ಆದರೆ ಆ ಪ್ರತಿ ಏನು ವೈರಲ್ ಆಗ್ತಾ ಇದೆ, ಅದರ ಮೇಲೆ ಯಾವುದೇ ರೀತಿಯ ಸಹಿ ಆಗಿರ್ಬೋದು ದೂರ ಅಥವಾ ಯಾವುದೇ ಕಂಪ್ಲೇಂಟ್ ಕೊಟ್ಟಿರುವಂತಹ ಸೀಲ್, ಅಂದರೆ ಡಿ ಜಿ ಕಚೇರಿಗೆ ಅದು ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥ ಬಗ್ಗೆ ಆ ಬಗ್ಗೆ ಸೀಲ್ ಕೂಡ ಯಾವುದೂ ಇಲ್ಲ. ಆದರೆ ಇದೆಷ್ಟು ನಿಜ ಮತ್ತು ಸುಳ್ಳು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪತ್ರ ವೈರಲ್ ಆಗ್ತಾ ಇದೆ. ಸೂರಜ್ ರೇವಣ್ಣ ವಿರುದ್ಧದ ಗಂಭೀರವಾದಂಥ ಆರೋಪ, ಅದರಲ್ಲಿ ಅರಕಲಗೂಡಿನ ಯುವಕನೋರ್ವ ಕಂಪ್ಲೇಂಟ್ ಕೊಟ್ಟಿರುವಂಥ ಬಗ್ಗೆ ಅದರಲ್ಲಿ ಉಲ್ಲೇಖ ಆಗಿದೆ. ಆದರೆ ಈ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅದು ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳಾಗಿರುವಂಥ ಬಗ್ಗೆ, ಆದರೆ 16ನೇ ತಾರೀಕು ಈ ಒಂದು ಘಟನೆ ಆಗಿದೆ ಅನ್ನೋ ಬಗ್ಗೆ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಆದರೆ ಇದೆಷ್ಟು ನಿಜ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಡಿ ಜಿ ಕಚೇರಿಗೆ ಅವ್ರ ಬಗ್ಗೆ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸೂರಜ್ ರೇವಣ್ಣ ಸಂಬಂಧಪಟ್ಟಂತೆ ನಮ್ಮ ಕಚೇರಿಗೆ ದೂರು ಬಂದಿಲ್ಲ ಅಂತ ಅವರು ಕೂಡ ಸ್ಪಷ್ಟ ಅಂದರೆ ಮಾಹಿತಿಯನ್ನು ಹೇಳ್ಕೊಂಡಿರುವಂಥದ್ದು. ಜೊತೆಗೆ ಗೃಹ ಮಂತ್ರಿಗಳ ಒಂದು ಮನೆಗೆ ಹೋದೋ ಅಲ್ಲಿ ಕೂಡ ಯಾವುದೇ ರೀತಿ ಥರ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ಈ ಒಂದು ಆರೋಪ ಏನಿದೆ, ಇದೆಷ್ಟು ಸತ್ಯ ಅಥವಾ ಸುಳ್ಳು ಅನ್ನೋದ್ರ ಬಗ್ಗೆ ಮುಂದೆ ಗೊತ್ತಾಗಬೇಕಾಗಿರುವಂಥದ್ದು. ಎಸ್ ಗಂಗಾಧರ್, ಈಗ ಇನ್ನೊಂದು ವಿಚಾರ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಪತ್ರ ವೈರಲ್ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಈ ಪತ್ರ ಬರೆದವರು, ಯಾರು ಈ ವ್ಯಕ್ತಿ ಅನ್ನೋದ್ರ ಬಗ್ಗೆ ಏನಾದರೂ ಏನು ಪತ್ತೆ ಹಚ್ಚುವಂಥ ಕೆಲಸ ಆಯ್ತಾ? ಯಾಕಂದರೆ ಇದು ಸುಳ್ಳ ಸತ್ಯ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಪತ್ತೆ ಹಚ್ಚಬೇಕಾಗುತ್ತೆ. ಯಾರು ಈ ವ್ಯಕ್ತಿ ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಪಡ್ಕೊಂಡಿದ್ದಾರಾ? ಎಸ್, ಖಂಡಿತವಾಗಿಯೂ ಚೇತನ್. ಅಂದರೆ ಈ ಒಂದು ಆರೋಪ ಏನಿದೆ ಇದು ಗಂಭೀರವಾದಂಥ ಆರೋಪ ಆಗಿರುವಂಥದ್ದು. ಆದರೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದೇ ಪತ್ರಗಳಾಗಿರ್ಬೋದು ಮತ್ತು ಕೆಲವೊಂದು ವಿಡಿಯೋಸ್ ಆಗಿರ್ಬೋದು. ಆದರೆ ಇದೆಷ್ಟು ಅಸಲಿ ಅಥವಾ ನಕಲಿ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಆದರೆ ಈಗಾಗಲೇ ಏನೋ ಒಂದು ಅರಕಲಗೂಡಲ್ಲಿ ಆ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿರುವಂಥ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಈ ಯುವಕ ಯಾರು ಮತ್ತು ಈ ಥರ ಆ ಗಂಭೀರವಾದಂಥ ಆರೋಪವನ್ನು ಮಾಡಿ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿ ವೈರಲ್ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನು ಕೊಡಬೇಕಾಗಿತ್ತು ಮತ್ತು ಕಂಪ್ಲೇಂಟ್ ಕಾಪಿ ಏನೋ ಆ ಕಾಪಿ ಅಂತ ಏನು ಹೇಳ್ತಾ ಇದ್ದೀವಿ
ಆ ವೈರಲ್ ಆಗಿರುವಂತಹ ಕಾಪಿಯಲ್ಲಿ ಎಲ್ಲೂ ಕೂಡ ಡಿಜಿ ಕಚೇರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ವೈರಲ್ ಆಗಿರುವಂತಹ ಪತ್ರದಲ್ಲಿ ಎಲ್ಲೂ ಕೂಡ ಡಿಜಿ ಕಚೇರಿಗೆ ಸಂಬಂಧಪಟ್ಟಂತೆ ಅವರ ರಿಟರ್ನ್ ಒಂದು ಆ ಒಂದು ಏನು ಸೀಲ್ ಏನಿರುತ್ತೆ ಅದು ಸೀಲು ಸಹಿ ಏನೂ ಇಲ್ಲ ಮತ್ತು ಉರೆಯಲಾಗ್ತಾ ಇದೆ. ಆದರೆ ಈ ಬಗ್ಗೆ ಇನ್ನು ಪೊಲೀಸರು ತನಿಖೆಯನ್ನು ಮಾಡ್ತಾರಾ ಅಥವಾ ಮುಂದೆ ಯಾರು ಅದನ್ನು ವೈರಲ್ ಮಾಡ್ತಾ ಇದ್ದಾರೆ ಅದರ ನಿಜಾಂಶ ಏನು ಅಸಲಿ ಏನು ಮತ್ತು ಅದರ ನಿಜವೂ ಕೂಡ ಅದು ನಕಲಿನ ಅಥವಾ ಅಸಲಿನ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದು ತನಿಖಾ ಹಂತದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಫೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ದಂಥ ಸಂತ್ರಸ್ತನ ವಿರುದ್ಧ ಈಗ ಕೇಸ್ ದಾಖಲು ಮಾಡಲಾಗಿದೆ. ಈಗ ಆಲ್ರೆಡಿ ಸೂರಜ್ ರೇವಣ್ಣ ವಿರುದ್ಧ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ಸಲಿಂಗಕಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಪತ್ರ ವೈರಲ್ ಆಗ್ತಾ ಇದೆಯಲ್ಲ, ಅದೇ ಆರೋಪ ಮಾಡಿದಂಥ ಸಂತ್ರಸ್ತನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಸೂರಜ್ ಆಪ್ತ ಶಿವಕುಮಾರ್ರಿಂದ ಪೊಲೀಸರಿಗೆ ದೂರು ಕೊಡಲಾಗಿದೆ. ಲೈಂಗಿಕ ದೌರ್ಜನ್ಯ ಅಂತ ಸುಳ್ಳು ಹೇಳಿರೋದಾಗಿ ಈ ಒಂದು ದೂರಲ್ಲಿ ದಾಖಲು ಮಾಡಲಾಗಿದೆ ಅಂಶವನ್ನು. ಇನ್ನು ಬೆದರಿಕೆ ಆರೋಪ ಅಲ್ಲದೆ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಸಂತ್ರಸ್ತ ವ್ಯಕ್ತಿ, ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣಮೂರ್ತಿ, ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಆ ಪತ್ರ ಕೂಡ ವೈರಲ್ ಆಗ್ತಾ ಇದೆ, ಡಿ ಜಿಗೆ ಮತ್ತೆ ಐ ಜಿ ಪಿಗೆ ಏನು ಕಂಪ್ಲೇಂಟ್ ಕೊಡಲಾಗಿರುವಂತಹ ಪತ್ರ ವೈರಲ್ ಆಗ್ತಾ ಇದೆ, ಅದು ಎಷ್ಟು ನಿಜ ಹೆಚ್ಚು ಸುಳ್ಳು ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ಇಲ್ಲಿ ಪ್ರತಿ ದೂರು ದಾಖಲಾಗ್ತಾ ಇದೆ, ಈತ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ದೂರು ದಾಖಲು ಮಾಡಲಾಗಿದೆ. ಸೊ ಏನೆಲ್ಲ ಆಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಚೇತನ್, ಹಾಸನದಲ್ಲೂ ಕೂಡ ಇದೇ ಚರ್ಚೆ ಈಗ ಗಂಭೀರತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆಗಿದೆ ಒಂದು ಪತ್ರ, ನನ್ನ ಮೇಲೆ ಎಂ ಎಲ್ ಸಿ ಸೂರಜ್ ರೇವಣ್ಣನವರು ಲೈಂಗಿಕ ದೌರ್ಜನ್ಯನ ಎಸಗಿದ್ದಾರೆ ಮತ್ತು ಮಾನಸಿಕವಾಗಿ ಹಿಂಸೆಯನ್ನು ನೀಡಿದ್ದಾರೆ ಎಂಬ ಆರೋಪದ ಅಡಿಯಲ್ಲಿ ಅರಕಲಗೂಡು ಮೂಲದ ಯುವಕನೊಬ್ಬ ಪತ್ರವನ್ನ ಡಿ ಜಿ ಮತ್ತು ಐ ಜಿ ಪಿ ಮತ್ತು ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಎಂಬಂತಹ ಮಾಹಿತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಸಿ ಆರ್ ನಂಬರ್ 164 ನ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಕೇಸ್ ನಲ್ಲಿ ಅರಕಲಗೂಡು ಮೂಲದ ವ್ಯಕ್ತಿ ಎಂದರೆ ಈತ ಎಂ ಎಲ್ ಸಿ ಸೂರಜ್ ರೇವಣ್ಣನವರಿಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದ. ಇದರಿಂದಾಗಿ ಆ ಹಣದ ಬೇಡಿಕೆಯನ್ನು ನಿರಾಕರಣೆ ಮಾಡಿದ್ದಕ್ಕೋಸ್ಕರವಾಗಿ ಅವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಲಾಗಿದೆ ಎಂಬಂತಹ ದೂರನ್ನ ಈಗ ಸೂರಜ್ ರೇವಣ್ಣನ ಆಪ್ತ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲಾ ವಿಚಾರವನ್ನ ಹಾಸನ ಎಸ್ ಪಿ ಮೊಹಮ್ಮದ್ ಸುಜಿತ್ ನೇತೃತ್ವದ ತಂಡ ಈಗಾಗಲೇ ವಿಚಾರಣೆ ಕೂಡ ಶುರು ಮಾಡಿದ್ದು. ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂತಹ ದೂರಿನ ಯಾವುದೇ ಮಾಹಿತಿ ಹಾಸನ ಪೊಲೀಸರು ಕೂಡ ಲಭ್ಯ ಆಗಿಲ್ಲ. ಇದರ ವಿರುದ್ಧವಾಗಿ ಯಾವುದೇ ಠಾಣೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ದೂರು ಕೂಡ ದಾಖಲಾಗಿಲ್ಲ. ಆದ್ರೆ ಈ ಪ್ರಕರಣ ಈಗ ಸಂಚಲನವನ್ನು ಕೂಡ ಮಾಡಿಸ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ಸೂರಜ್ ರೇವಣ್ಣನವರ ತಮ್ಮ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ ಅತ್ಯಾಚಾರ ಆರೋಪದ ಕೇಸ್ ಏನಿತ್ತು, 2 ತಿಂಗಳ ಪ್ರಹಸನ ಈಗ ಕೊನೆಯದಾಗಿ ಪ್ರಜ್ವಲ್ ರೇವಣ್ಣ ಜೈಲ್ ಸೇರುವಂತ ಮಟ್ಟಿಗೆ ಬಂದು ತಲುಪಿರ್ತಕ್ಕಂಥದ್ದು. ಇಂದು ಕೂಡ ಹಾಸನದಲ್ಲಿ ಅವರನ್ನು ಕರ್ಕೊಂಬಂದು ಎಸ್ ಐ ಟಿ ವಿಚಾರಣೆ ಕೂಡ ನಡೆಸಿ ಶೋಧವನ್ನು ಕೂಡ ನಡೆಸಿದೆ. ಅದರ ಬೆನ್ನಲ್ಲೇ ಇವತ್ತು ಸಂಜೆ ಹೊತ್ತಿನಲ್ಲಿ ಸೂರಜ್ ರೇವಣ್ಣ ವಿರುದ್ಧವಾಗಿ ಒಂದು ಗಂಭೀರ ಆರೋಪ ಏನು ಕೇಳಿ ಬರ್ತಾ ಇದೆ. ನನ್ನ ವಿರುದ್ಧವಾಗಿ ಸಲಿಂಗ ಕಾಮವನ್ನು ನಡೆಸಿದ್ದಾರೆ, ನನಗೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಅದನ್ನೇ ದೌರ್ಜನ್ಯ ಎಸಗಿದಂತ ಸಂದರ್ಭದಲ್ಲಿ ನನ್ನ ಕುಟುಂಬ ಪ್ರಭಾವಿ ರಾಜಕೀಯ ಕುಟುಂಬ ಆಗಿರುತ್ತೆ, ನನ್ನ ಚಿಕ್ಕಪ್ಪ ಕೇಂದ್ರದಲ್ಲಿ ಪ್ರಭಾವಿ ಸಚಿವರು ಕೂಡ ಆಗಿದ್ದಾರೆ, ನನ್ನ ತಂದೆ ಕೂಡ ಮಾಜಿ ಸಚಿವರಾಗಿರೋದ್ರಿಂದ ನೀನು ನನ್ನ ಜೊತೆ ಸಹಕರಿಸ್ಬೇಕು, ನಿನ್ನ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ಪಾಲ್ದಾರನಾಗ್ತೀನಿ ಮತ್ತು ನಿನ್ನ ಬೆಳೆಸ್ತೀನಿ ಎಂಬಂತ ಆಸೆಯನ್ನ ತೋರಿಸಿ ನನ್ನನ್ನ ಪುಸ್ತಲಾಯಿಸಿ ನನ್ನ ಲೈಂಗಿಕ ಕ್ರಿಯೆಗೆ ಬೇಡಿ ನನ್ನ ಜೊತೆಯಾಗಲಿ ಲೈಂಗಿಕ ಕ್ರಿಯೆಗೆ ಕರೆದ್ರು. ಆದ್ರೆ ನಾನು ಇದಕ್ಕೆ ನಿರಾಕರಿಸದಿಂದಾಗಿ ನನಗೆ ಈ ರೀತಿಯಾದ ಪರಿಸ್ಥಿತಿ ಎದುರಾಗಿದೆ. ಶಿವಕುಮಾರ್ ದೂರು ನೋಡಿದ್ದಾರೆ, ಇವರ ಬಳಿ ನಾನು ಈ ಎಲ್ಲಾ ವಿಚಾರವನ್ನು ಹೇಳ್ಕೊಂಡಿದ್ದೆ. ಆದ್ರೆ ಈಗ ಶಿವಕುಮಾರ್ ಅವರು ಸೂರಜ್ ರೇವಣ್ಣನವರ ಜೊತೆ ಸೇರಿ ನನಗೆ ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ ಎಂಬ ಆರೋಪವನ್ನ ದೂರದಲ್ಲಿ ಉಲ್ಲೇಖಿಸಲಾಗಿದೆ. ಮುಂದೆ ಈ ಎಲ್ಲ ಪ್ರಕರಣ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಮತ್ತು ರೇವಣ್ಣನವರಿಗೆ ರೇವಣ್ಣವರ ಕುಟುಂಬಕ್ಕೆ ಎದಾಗಿರ್ತಕ್ಕಂಥ ಸಂಕಷ್ಟ ಮತ್ತೆ ಹೋಗಿ ತಲುಪುತ್ತೆ ಎಂದು ನಾವೀಗ ಕಾದು ನೋಡ್ಬೇಕಾಗಿರ್ತಕ್ಕಂಥ ಚೇತನ್. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.